ಓಂ ಗಂ ಗಣಪತಗೇ ನಮಃ. ಓಂ ಗಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ನ್ಯೂಸ್ ಅಲರ್ಟ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2019 ವರ್ಷ ಭವಿಷ್ಯವನ್ನು ನಾವು ಹೇಳ್ತಾ ಇದ್ವಿ, ದ್ವಾದಶ ರಾಶಿಗಳ ವರ್ಷ ಭವಿಷ್ಯ. ಇದರಲ್ಲಿ ಮುಂದಿನ ರಾಶಿ ವೃಷಭ ರಾಶಿಗೆ 2019 ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಗೋಚಾರದಲ್ಲಿ ಅಷ್ಟಮ ಶನಿ ನಡೀತಾ ಇದೆ. 2020 ಜನವರಿ 26 ತನಕ ಈ ಒಂದು ವೃಷಭ ರಾಶಿಯವರಿಗೆ ಅಷ್ಟಮ ಶನಿ ಇರೋದ್ರಿಂದಾಗಿ ಈ ಒಂದು 2019 ಕಂಟಿನ್ಯೂಸ್ ಆಗಿ ನಿಮಗೆ ಅಷ್ಟಮ ಶನಿ ಪ್ರಭಾವ ಇದ್ದೇ ಇರ್ತದೆ. ಆದರೆ ಈ ಮೊದಲೇ ಅಷ್ಟಮ ಶನಿ ಪ್ರಾರಂಭ ಆಗಿದೆ, ಆದ್ದರಿಂದಾಗಿ ಈ ಒಂದು ಅಷ್ಟಮ ಶನಿಯ ದುಷ್ಪ್ರಭಾವಗಳನ್ನು ಈ ಸಪ್ತಮದ ಗುರು ಅಂದರೆ 7ನೇ ಮನೆಗೆ ತುಲಾರಾಶಿಗೆ ಏನು ಮೊನ್ನೆ ಗುರು ಸಂಚಾರ ಆಗಿದೆ, ಅದು ನಿಮಗೆ ಬಹಳ ಲಕ್ ಫ್ಯಾಕ್ಟರನ್ನು ಕೊಡ್ತದೆ ಅಂತ ಹೇಳ್ಬೋದು, ಶುಭವನ್ನು ಉಂಟು ಮಾಡ್ತದೆ ಅಂತ ಹೇಳ್ಬೋದು, ಅಥವಾ ಕಷ್ಟದಲ್ಲಿದ್ದವರನ್ನು ಕಾಪಾಡ್ತದೆ ಅಂತ ಹೇಳ್ಬೋದು. ಅಂದರೆ 2019 ಸಂಪೂರ್ಣವಾಗಿ ಅಂದರೆ ಹೆಚ್ಚು ಕಡಿಮೆ ನಿಮಗೆ ನವೆಂಬರ್ 4 2019 ನವೆಂಬರ್ ತನಕ ನಿಮಗೆ 7ನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಸಮಯ ಅಂತ ಹೇಳ್ಬೋದು. ಅಂದರೆ ಅತ್ಯುತ್ತಮ ಯಾಕೆ ಅಂತಂದರೆ, ಈಗಾಗಲೇ ಬಹಳ ಕಷ್ಟದಲ್ಲಿದ್ದೀರಿ, ಈ ಕಷ್ಟಗಳಿಂದ ನಿಮ್ಮನ್ನು ಅಂದರೆ ಕಾಪಾಡಲಿಕ್ಕೋಸ್ಕರವಾಗಿ ಒಂದು ಸಹಾಯ ಹಸ್ತ ನಿಮಗೆ ಗುರುವಿನ ಮುಖಾಂತರವಾಗಿ ಸಿಗ್ತದೆ. ಸೊ ಗುರುಗ್ರಹದ ಅನುಗ್ರಹ ನಿಮಗೆ ಆಗ್ತದೆ. ಸರಿ, ಗುರುಬಲ ಏನೋ ಬಂತು, ಹಾಗಾದರೆ ಏನೇನು ಮಾಡಬಹುದು ಅಂತಾದರೆ, ನಿಮಗೆ ಅನಾರೋಗ್ಯ ಪೀಡಿತರಾಗಿದ್ದಲ್ಲಿ, ಇನ್ನು ಮೇಲೆ ವೃಷಭ ರಾಶಿಯವರು ಏನಾದರೂ ಅಷ್ಟಮ ಶನಿಯಿಂದ ಅನಾರೋಗ್ಯ ಪೀಡಿತರಾಗಿದ್ದಲ್ಲಿ ಈ ಸಪ್ತಮದ ಗುರು ನಿಮಗೆ ಅನಾರೋಗ್ಯದಿಂದ ಸ್ವಲ್ಪ ಉತ್ತಮತೆಯನ್ನು ಉತ್ತಮ ಆರೋಗ್ಯವನ್ನು ನೀಡ್ತಾನೆ. ತೆಗೆದುಕೊಳ್ತಾ ಇರುವಂಥ ಔಷಧಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅಷ್ಟೇ ಅಲ್ಲದೇ ಸಪ್ತಮದ ಗುರು 7ನೇ ಮನೆಯ ಗುರುವಿನಿಂದಾಗಿ ವಿದೇಶ ಪ್ರಯಾಣಾದಿಗಳು, ವಿದೇಶ ಪ್ರವಾಸಾದಿಗಳು ನಿಮಗೆ ಯೋಗ ಬರಲಿದೆ. ಇನ್ನು ಅನಿವಾರ್ಯದಲ್ಲಿ ಮಾತ್ರ ವಿದೇಶಕ್ಕೆ ಹೋಗಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತೇನೆ. ಯಾಕೆಂದರೆ ಎಷ್ಟೇ ಗುರುಬಲ ಇರಲಿ ಏನೇ ಇರಲಿ, ಅಷ್ಟಮದ ಗುರು ಅಷ್ಟು ನಿಮಗೆ ಅಷ್ಟಮದ ಶನಿ ಅಷ್ಟು ಶುಭಕರನಲ್ಲ. ಆದ್ದರಿಂದ ಅನಿವಾರ್ಯ ಇಲ್ಲ ಅಂತಾದರೆ ವಿದೇಶ ಪ್ರಯಾಣ ಅನಿಸಿಕೆ ಪ್ರಕಾರ ಬೇಡ ಅನಿಸುತ್ತೆ. ಇನ್ನು ಅವಿವಾಹಿತರಿಗೆ ವಿವಾಹ ಭಾಗ್ಯ ಖಂಡಿತವಾಗಿ ಕೂಡ ಬರ್ತದೆ, ಹಾಗೂ ಸಂತಾನ ಇಲ್ಲದಂಥವರಿಗೆ ಸಂತಾನ ಭಾಗ್ಯವೂ ಸಹ ಆಗುವಂತಹ, ದಂಪತಿಗಳಿಗೆ ಸಂತಾನ ಭಾಗ್ಯ ಆಗುವಂತಹ ಯೋಗ ಸಹ ಇದರಲ್ಲಿ ಇದೆ. ಇನ್ನು ನಿರುದ್ಯೋಗ ವಿಚಾರವಾಗಿ ಬಂದರೆ ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಈ ಥರ ಅಂತಂದರೆ ಬಸ್ ಇರಬಹುದು, ವಿಮಾನ ಇರಬಹುದು, ಶಿಪ್ ಯಾರ್ಡ್ ಇರಬಹುದು, ಈ ಥರ ಯಾವುದೇ ಒಂದು ಟ್ರಾವೆಲಿಂಗ್ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಉದ್ಯೋಗಗಳು ನಿಮಗೆ ತುಂಬ ಬೇಗ ಸಿಗಲಿದೆ ಅಂತ ಹೇಳಬಹುದು. ಇನ್ನು ಯಾವುದೇ ವಿಧವಾದಂಥ ಅಷ್ಟಮ ಶನಿಯ ದುಷ್ಪ್ರಭಾವದಿಂದ ಕೋರ್ಟು ಕಚೇರಿ ಅಲಿಯುವಂತಾಗಿದೆ, ಬಹಳ ಕಷ್ಟ ಆಗಿದೆ ಗುರುಗಳೇ ಅಂತ ಅನ್ನುವಂಥ ವಿಚಾರ ಇದ್ದಲ್ಲಿ ನಿಮಗೆ ಸಪ್ತಮದ ಗುರುವಿನಿಂದಾಗಿ ಒಂದು ಒಳ್ಳೆಯ ಶುಭ ಆಗಲಿದೆ. ಇಷ್ಟು ಇನ್ನು ಆಗೋದೇ ಇಲ್ಲ ಅನ್ಕೊಂಡಂತಹ ಕೇಸ್ಗಳೆಲ್ಲ ನಿಮ್ಮ ಪರವಾಗಿ ಬರಲಿಕ್ಕೆ ಶುರುವಾಗ್ತದೆ. ನಿಮಗೆ ಒಂದು ಉತ್ತಮ ಲಾಯರ್ ಸಿಗ್ತಾರೆ, ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಇದರಿಂದೆಲ್ಲ ಏನಾಗ್ತದೆ ಅಂತಂದ್ರೆ, ಎಲ್ಲ ಮುಳುಗ್ತಾ ಇರೋ ಹಡಗಿಗೆ ಏನೋ ಒಂದು ಆಸರಿ ಸಿಕ್ಕಂತ ಆಗ್ತದೆ, ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟಮ ಶನಿ ಕಷ್ಟದಾಯಕ ಅಂತ ಹೇಳ್ತಾರೆ. ಈ 2019 ಸಂಪೂರ್ಣವಾಗಿ ಅಷ್ಟಮ ಶನಿ ಇರೋದ್ರಿಂದಾಗಿ ನಿಮಗೆ ಈ ಒಂದು ಸಪ್ತಮದ ಗುರು ನಿಮಗೆ ಒಂದು ಎಲ್ಲೋ ಮುಳುಗುವವನಿಗೆ ಹುಲ್ಕಡ್ಡಿ ಆಸರೆ ಅನ್ನುವಂತೆ ನಿಮಗೊಂದು ಆಸರೆ ಸಿಗ್ತದೆ. ಹಾಗಂತ ನೀವು ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದು ಅಥವಾ ಹೊಸದಾಗಿ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಹೂಡಿಕೆ ಮಾಡುವಂತಹದ್ದು, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಆದರೂ ಏನಾಗುತ್ತೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಿಮಗೊಂದು ಸ್ವಲ್ಪ ಒಳ್ಳೇದಾಗೋದ್ರಿಂದಾಗಿ ಆ ಶುಭ ನಿಮಗೇನಾಗ್ತದೆ ಅಂದರೆ, ಏನೋ ನಮಗೆ ಒಳ್ಳೇದಾಗ್ತಾ ಇದೆಯಲ್ಲ, ನಾನು ಹಾಗಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಲಾ ಅನ್ನುವಂಥ ರೀತಿಯಲ್ಲಿ ಅನಿಸ್ತದೆ. ಆದರೆ ನನ್ನ ಅನಿಸಿಕೆ ಪ್ರಕಾರ ಬೇಡ. ಹಾಗೂ ಇನ್ನೊಂದು ಏನಾಗುತ್ತೆ ಅಂತಂದರೆ, ಈಗಾಗಲೇ ಈ ಹಿಂದೆ ಇನ್ವೆಸ್ಟ್ ಮಾಡಿದ್ದು ಬಹುಶಃ ನೀವು ಹಾಕಿದ ದುಡ್ಡು ಈ ಲೆವೆಲಿಗೆ ಕರೆಕ್ಟಾಗಿ ಬಂದಿರ್ತದೆ, ಲಾಭನೂ ಇಲ್ಲ ಲುಕ್ಸಾನೂ ಇಲ್ಲ ಅಂತ, ಇನ್ನೂ ಲಾಭ ಆಗುತ್ತೆ ಅಂತ ಕಾಯೋದು ಬೇಡ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅಟ್ಲೀಸ್ಟ್ ಅಸಲಾರು ಬಂದರೆ ನೀವು ಒಂದು ಕಡೆ ಸೇಫ್ ಗಾರ್ಡ್ ಆಗ್ತೀರಾ ಅನ್ನುವಂಥದ್ದು ಉದ್ದೇಶ. ಹಾಗಾದರೆ ಈ ಅಷ್ಟಮ ಶನಿ ಇದ್ದರೂ ಸಹ ನಿಮಗೆ ಈ ಸಪ್ತಮದ ಗುರು ಇದ್ದರೂ ಸಹ ಅಷ್ಟಮ ಶನಿ ಇರೋದ್ರಿಂದಾಗಿ ನಿಮಗೆ ನಾನು ಬಹಳ ಕ್ಲಿಯರಾಗಿ ಹೇಳ್ತೇನೆ, ಮೂರು ವಿಚಾರಗಳನ್ನು ಹೇಳ್ತಾನೆ. ಸಾಲ ಕೊಡಬೇಡಿ, ಸಾಲ ಮಾಡಬೇಡಿ, ಸಾಲ ಕೊಡಿಸಬೇಡಿ. ಈ ಮೂರು ವಿಚಾರಗಳನ್ನು ವೃಷಭ ರಾಶಿಯವರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಸಮಸ್ಯೆಗೆ ಪರಿಹಾರ, ಸರಿ 2019 ವಿಚಾರದಲ್ಲಿ ಒಂದು ವರ್ಷದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತ ಕೇಳಿದ್ರೆ, ನಿಮಗೆ ಸಪ್ತಮದ ಗುರು ಇರೋದ್ರಿಂದ ನಿಮಗೆ ಯಾವುದೇ ಪರಿಹಾರಾದಿಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಲ್ಲಿ ತುಂಬ ಬೇಗ ಅದರ ಫಲ ಸಿಗ್ತದೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಹೋಗುವಂಥ ಸುಯೋಗ ನಿಮಗೆ ಕೂಡ ಬರ್ತದೆ. ನೀವು ಅಂದ್ಕೊಂಡಿರ್ತೀರಿ, ಎಷ್ಟೋ ವರ್ಷದ ನಾವು ಇಂಥ ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಆ ದೇವಸ್ಥಾನಕ್ಕೆ ಹೋಗಬೇಕು, ಆ ಪೂಜೆ ಮಾಡಿಸ್ಬೇಕು, ಈ ದಾನ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರಿ, ಬಟ್ ಮಾಡೋಕ್ಕಾಗಿರೋದು
ಇಲ್ಲ, ಯಾವ್ದಾವುದೋ ಕಾರಣಗಳಿಂದ ಮಾಡೋಕ್ಕಾಗಿರೋದಿಲ್ಲ. ಆದರೆ ಈ ಒಂದು 2019 ಇಸ್ವಿಲಿ ನಿಮಗದೆಲ್ಲ ಸಹ ಕೂಡಿ ಬರ್ತದೆ. ಅದರಲ್ಲೂ ಸಹ ತೀರ್ಥಕ್ಷೇತ್ರಗಳಲ್ಲಿ ನೀವು ಹೋಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಹೋಗ್ಬೋದು, ಅತ್ಯುತ್ತಮವಾದಂಥ ಸಮಯ ಅಂತ ಹೇಳ್ತೇನೆ. ಇನ್ನು ಪರಿಹಾರಗಳ ವಿಚಾರಕ್ಕೆ ಬಂದರೆ ಈ ಎಲ್ಲ ಕಷ್ಟಗಳಿಗೆ ಮೂಲ ಕಾರಣ ರೂಟ್ ಕಾಸ್ ಎಲ್ಲಿ ಬಂದು ಅಷ್ಟಮ ಶನಿ. ಆದ್ದರಿಂದಾಗಿ ಶನೇಶ್ವರನ ಆರಾಧನೆ ಮರೆಯದೆ ತಪ್ಪದೆ ವೃಷಭ ರಾಶಿಯವರು ಮಾಡಿ. ಯಾವ ರೀತಿಯಲ್ಲಿ ಶನಿಯಾಶ್ಚರ ಆರಾಧನೆ ಮಾಡಬೇಕು? ಶನಿ ಸಿಂಗಾಪುರಕ್ಕೆ ಹೋದ್ರೆ ಸಾಕ ಅಥವಾ ತಮಿಳ್ನಾಡಲ್ಲಿ ಇರುವಂಥ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಸಾಕ? ನನ್ನ ಪ್ರಕಾರ ಅದರ ಅವಶ್ಯಕತೆಗಳಿಲ್ಲ. ನಿಮ್ಮ ಮನೆಯ ಹತ್ತಿರದಲ್ಲಿರತಕ್ಕಂತಹ ಶನೇಶ್ವರ ದೇವಸ್ಥಾನಕ್ಕೆ ನೀವು ಹೋಗಿ, ಪ್ರತಿ ಶನಿವಾರ ಹೋಗಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ, ಆ ಕರಿ ಎಳ್ಳನ್ನು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ, ಹಾಗೂ ಅಡಿಗೆಗೆ ಉಪಯುಕ್ತವಾದ ಕುಕಿಂಗ್ ಗ್ರೇಡ್ ಎಳ್ಳೆಣ್ಣೆ ಇದೆ, ಆ ಎಳ್ಳೆಣ್ಣೆಯಲ್ಲಿ ದೇವರಿಗೆ ಅಭಿಷೇಕ ಮಾಡುವಂಥದ್ದು, ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆ ಹಾಕಿ ಹಿಂಗೆ ಮುಖ ನೋಡಿ ನಿಮ್ಮ ಮುಖ ಕಾಣ್ತದೆ ಅದರಲ್ಲಿ ಕನ್ನಡಿ ಥರ, ಅದನ್ನು ದಾನ ಮಾಡ್ತಕ್ಕಂಥದ್ದು. ಅದು ಯಾರು ದಾನ ತಗೊಳ್ಳಿಲ್ಲ ಅಂತಂದ್ರೆ ಒಂದು ಬೆರಳ ಗಾತ್ರದ ಬತ್ತಿ ಅದರಲ್ಲಿ ಹಾಕಿ ದೀಪ ಹಚ್ಚತಕ್ಕಂಥದ್ದು, ಈ ಥರ ಮಾಡುವಂಥದ್ದು. ಶನೇಶ್ವರ ಜಪ ಅಂದರೆ ವೇದೋಕ್ತವಾದ ಮಂತ್ರಗಳಿಂದ ಒಂದು ಶನಿ ಜಪ ಮಾಡಿ ದಶಾಂಶ ಕ್ರಮದಲ್ಲಿ ತರ್ಪಣ, ಶನಿಶಾಂತಿ ಹೋಮ ಇದನ್ನು ಮಾಡಿಸುವಂಥದ್ದು ಬಹಳ ಸೂಕ್ತವಾಗಿರ್ತದೆ. ನೆನಪಿಡಿ, 2019 ನಿಮ್ಮ ವೃಷಭ ರಾಶಿಯವರ ಎಲ್ಲ ಕಷ್ಟಗಳಿಗೆ ಬಹಳ ಮೂಲ ಕಾರಣ ಅಂತಂತಂದರೆ ಎಲ್ಲೋ ಒಂದು ಕಡೆ 8ನೇ ಮನೆಯ ಶನಿ ಅಂತ ಹೇಳಬಹುದು. ಇನ್ನು ಆ ಭಾಗ್ಯಸ್ಥಾನದಲ್ಲಿ ಕೇತು ಇರೋದ್ರಿಂದಾಗಿ ಈ ಒಂದು ಲಕ್ ಫ್ಯಾಕ್ಟರ್ ನಿಮ್ಮ ಹತ್ತತ್ರ ಬಂದು 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 ಕಟ್ ಆಗ್ತಾ ಇರ್ತದೆ. ಇನ್ನೇನು ಬರುತ್ತೆ ಸರ್, ಕೈಗೆ ಬರೋದು ಬಾಯಿಗೆ ಬರೋದಿಲ್ಲ ಸರ್ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಾ ಅಂತಾದರೆ ಗಣಪತಿ ಆರಾಧನೆ ಮಾಡಿ. ಯಾಕೆಂದರೆ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕೇತು ಗ್ರಹ ನಿಂತಿರ್ತಾನೆ ನಿಮಗೆ. ಆದ್ದರಿಂದಾಗಿ ವೃಷಭ ರಾಶಿಯವರು ಆ ವಿಚಾರಗಳನ್ನು ಬಹಳ ಎಚ್ಚರಿಕೆಯಿಂದ ಗಣಪತಿ ಆರಾಧನೆಯನ್ನು ಮಾಡಿಕೊಂಡ್ರೆ ಆ ಲಕ್ ಫ್ಯಾಕ್ಟರ್ ನಿಮಗೆ ಕೂಡಿ ಬರ್ತದೆ. ಗಣಪತಿ ಆರಾಧನೆ ಅಂದರೆ ಅದರಲ್ಲೂ ವಿಶೇಷವಾಗಿ ಕೇಳತಂತ್ರದಲ್ಲಿ ಬಾಳ ಗಣಪತಿ ಹೋಮ ಇತ್ಯಾದಿಗಳನ್ನು ಮಾಡಿಸಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳೇನಾದ್ರು ಇದ್ದರೆ, ವೃಷಭ ರಾಶಿಯ ವಿದ್ಯಾರ್ಥಿಗಳೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನೆನಪಿಡಿ, ನೀವು ಬಹುಶಃ ಆಲಸ್ಯತನ ಹೆಚ್ಚು ಮಾಡಿಕೊಂಡು ಅನಾರೋಗ್ಯವನ್ನು ಅಥವಾ ಏನೇನು ತಿನ್ನಬಾರ್ದು ಅದನ್ನೆಲ್ಲ ತಿಂದು ಅನಾರೋಗ್ಯವನ್ನು ತರಿಸ್ಕೊಳ್ತಾ ಇರ್ತೀರಿ. ಅದನ್ನು ಬಹಳ ಕೇರ್ಫುಲ್ಲಾಗಿ ನೀವು ನೋಡ್ಕೊಳ್ಬೇಕು. ಆಹಾರ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಎಲ್ಲ ನೋಟಿಫಿಕೇಷನ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.